ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಿತ್ರ ಹಿಡಿದಿದ್ದ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದು ಬಸವ ಜಯಂತಿಯನ್ನು ಅದಾದ ನಂತರ ಅವರು ಬಸವ ತತ್ವ ಸಿದ್ಧಾಂತಕ್ಕೆ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿ ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡರು ಅದರ ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಭಾವಚಿತ್ರವನ್ನು ಅಳವಡಿಸಬೇಕು ಅಂತ ಆದೇಶವನ್ನು ಮಾಡಿದರು ತದನಂತರದಲ್ಲಿ ಜಗತ್ತಿನ ಪ್ರಪ್ರಥಮ ಮಹಿಳಾ ಬಂಡಾಯಗಾರ್ತಿ ಅಕ್ಕ ಮಹಾದೇವಿಯವರ ಹೆಸರನ್ನು ಬಿಜಾಪುರದ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಇಟ್ಟರು ಇದಕ್ಕೆ ಪ್ರತಿಯಾಗಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಸಿದ್ದರಾಮಯ್ಯನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿತು ಈ ಅಭಿನಂದನಾ ಸಮಾರಂಭದಲ್ಲಿ ಲಿಂಗಾಯತ ವೀರಶೈವ ಮಹಾಸಭದ ಪದಾಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಅರ್ಪಿಸಿದರು ಆ ಮನವಿಯ ತಿರುಳು ಏನಂತಂದರೆ ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅಂತ ಅನ್ನೋದು ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಲಿಂಗಾಯತ ವೀರಶೈವ ಮಹಾಸಭಾ ನೀಡಿರುವ ಮನವಿಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಲಿಂಗಾಯತ ಮತ್ತು ವೀರಶೈವಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡುವುದನ್ನು ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ ಎಂದು ಭರವಸೆಯನ್ನು ನೀಡಿದರು ತದನಂತರದಲ್ಲಿ ಬೀದರ್ದಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು ಮಾತೆ ಮಹಾದೇವಿಯವರು ಈ ಸಮಾವೇಶವನ್ನು ಸಂಘಟಿಸಿದರು ಆ ಸಮಾವೇಶದಲ್ಲಿ ವೀರಶೈವ ಸಮುದಾಯ ಹಿಂದೂ ಧರ್ಮದ ಛಾಯೆ ಇಲ್ಲಿ ವೈದಿಕ ಸಂಪ್ರದಾಯಗಳನ್ನು ಆಚರಣೆ ಮಾಡಲಾಗುತ್ತೆ ಆದ್ದರಿಂದ ವೀರಶೈವ ಸಮುದಾಯವನ್ನು ಹೊರತುಪಡಿಸಿ ಲಿಂಗಾಯತರಿಗೆ ಮಾತ್ರ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಮಾತೆ ಮಹಾದೇವಿಯವರು ಬೀದರ್ನ ಲಿಂಗಾಯತ ಮಹಾ ಸಮ್ಮೇಳನದಲ್ಲಿ ಪ್ರತಿಪಾದಿಸಿದರು ಆ ದಿನ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸಿದರು ಇದು ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಕೆಲವು ಸಚಿವರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಯಿತು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿದರು ಸಾಂಪ್ರದಾಯಿಕವಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಲಿಂಗಾಯತ ಸಮುದಾಯ ಭಾರತೀಯ ಜನತಾ ಪಕ್ಷದ ಜೊತೆಗೆ ಇದೆ ಈ ಸಮುದಾಯವನ್ನು ವಿಭಜನೆ ಮಾಡಿದ್ರೆ ಅಂದರೆ ಒಂದು ಕಡೆ ವೀರಶೈವರು ಇನ್ನೊಂದು ಕಡೆ ಲಿಂಗಾಯಿತರು ಈ ರೀತಿ ಈ ಸಮುದಾಯವನ್ನು ವಿಭಜನೆ ಮಾಡಿದ್ರೆ ಲಿಂಗಾಯತ ಧರ್ಮದ ಮಾನ್ಯತೆಯನ್ನು ನೀಡಿದ ಕಾರಣದಿಂದ ಒಂದು ವರ್ಗ ಲಿಂಗಾಯತ ವೀರಶೈವರಲ್ಲಿ ಒಂದು ವರ್ಗ ಕಾಂಗ್ರೆಸ್ ಪಕ್ಷ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಿದೆ ಅನ್ನೋದಕ್ಕೆ ಪ್ರತಿಯಾಗಿ ಅಂದರೆ ಕೃತಜ್ಞತೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಸಬಹುದು ಅನ್ನುವ ಲೆಕ್ಕಾಚಾರವನ್ನು ಹಾಕಿದ್ರು ಸಿದ್ದರಾಮಯ್ಯನವ್ರಿಗೂ ಇದು ಸರಿ ಕಾಣ್ತು ಯಾಕೆ ಅಂತ ಅಂದರೆ ನೋಡಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಿಜಲಿಂಗಪ್ಪನವರನ್ನು ಹೊರತುಪಡಿಸಿದ್ರೆ ಹಿಂದುಳಿದ ಸಮುದಾಯದ ಅಂದರೆ ನಿಜಲಿಂಗಪ್ಪನವರು ಸ್ವತಂತ್ರ ಹೋರಾಟಗಾರರಾಗಿದ್ದರು ಅರುವತ್ತರ ದಶಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದರು ಅವರ ನಂತರ ಅಂದರೆ ಅವರ ಪರ್ವ ಯುಗದ ನಂತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ದೇವರಾಜರಸು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸಾಮಾಜಿಕ ನ್ಯಾಯ ಸಿದ್ಧಾಂತದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಳ್ಳೋದ್ರಲ್ಲಿ ಯಶಸ್ವಿಯಾದರು ಮತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಿಪೀಟ್ ಆಯಿತು ದೇವರಾಜರಸರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಮತ್ತು ಮೇಲ್ವರ್ಗಗಳಲ್ಲಿರುವ ಬಡವರ ಅಭ್ಯುದಯಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ರೂಪಿಸಿದ ಪರಿಣಾಮ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತಂದುಕೊಟ್ಟು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಅಂದರೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕ ಕಾನ್ಸಿಕ್ಯೂಟಿವ್ ಎಲೆಕ್ಷನ್ನಲ್ಲಿ ಚುನಾವಣೆಯ ನಂತರ ನಡೆದ ಇನ್ನೊಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಅಧಿಕಾರದ ಗದ್ದುಗೆ ಏರಿತ್ತು ಸಿದ್ದರಾಮಯ್ಯದವ್ರಿಗೂ ಹಾಗನ್ನು ನೋಡಿ ಎಪ್ ಎಪ್ಪತ್ತರ ದಶಕದಲ್ಲಿ ದೇವರಾಜರಸು ಸಾಮಾಜಿಕ ನ್ಯಾಯ ಸಿದ್ಧಾಂತದ ಲಾಭ ಪಡೆದುಕೊಂಡು ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆದರು ತಾವು ಲಿಂಗಾಯತ ವೀರಶೈವವನ್ನು ಪ್ರತ್ಯೇಕಿಸುವ ಮೂಲಕ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನವನ್ನು ಕೊಟ್ಟು ಆ ಲಿಂಗಾಯತ ಸಮುದಾಯದ ಮತ ಬ್ಯಾಂಕನ್ನು ಕಾಂಗ್ರೆಸ್ ಮತ ಬ್ಯಾಂಕ್ ಜೊತೆ ಸೆಳೆಕೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಕಾಂಗ್ರೆಸ್ಗೆ ಸಿಗುತ್ತೆ ಅದರ ಪರಿಣಾಮ ದೇವರಾಜರಸರು ಎಪ್ಪತ್ತರ ದಶಕದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಹಾಗೆ ತಾವು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಬಹುದು ಅಂತ ಲೆಕ್ಕಾಚಾರ ಆಗ್ಬೋದು ಆದರೆ ಸಿದ್ದರಾಮಯ್ಯನವರು ಇಂಥ ಲೆಕ್ಕಾಚಾರ ಹಾಕುವ ಸಂದರ್ಭದಲ್ಲಿ ವಾಸ್ತವದ ನೆಲೆಯಲ್ಲಿ ಈ ಒಂದು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಕೊಡುವ ವಿಷಯವನ್ನು ಅಧ್ಯಯನ ಮಾಡೋದರಲ್ಲಿ ಸಂಪೂರ್ಣ ವಿಫಲರಾದರು ಕೆಲವು ನಾಯಕರು ನೋಡಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಚಿವರುಗಳಾಗಿದ್ದ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಬಸವರಾಜ ರಾಯರೆಡ್ಡಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇವರು ಸೇರಿದಂತೆ ಅನೇಕರು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಕೊಡಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕದ ಉದ್ದಗಲಕ್ಕೂ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗಳನ್ನು ಸಂಘಟಿಸಿದರು ಇವರಿಗೆ ಉತ್ತರ ಕರ್ನಾಟಕದ ಅನೇಕ ಪ್ರಭಾವಿ ಮಠಾಧಿಪತಿಗಳು ಬೆಂಬಲವನ್ನು ಕೊಟ್ಟರು ಅಂದರೆ ಒಂದು ರೀತಿಯಲ್ಲಿ ಈ ಲಿಂಗಾಯತ ಧರ್ಮ ಮಾನ್ಯತೆಗೆ ಒತ್ತಾಯಿಸಿ ನಡೆದಂತಹ ದೊಡ್ಡ ದೊಡ್ಡ ಸಮಾವೇಶಗಳು ಈ ಸಮಾವೇಶಗಳೆಲ್ಲವೂ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸಮಾವೇಶ ಆಗಿತ್ತು ಇದರ ಪರಿಣಾಮ ಏನಾಯಿತು ಅಂತಂದರೆ ಲಿಂಗಾಯತ ಸಮುದಾಯದಲ್ಲಿ ಸಾಮಾನ್ಯ ಜನರಿದ್ರಲ್ಲ ಮೇಲ್ವರ್ಗಗಳು ಅಂತಂತಂದರೆ ಕೆಲವು ರಾಜಕಾರಣಿಗಳಿಗೆ ಕೆಲವು ಮಠಾಧಿಪತಿಗಳಿಗೆ ಮಾತೆ ಮಹಾದೇವಿ ಅಂತ ಅವರಿಗೆ ಲಿಂಗಾಯತ ಮತ್ತು ವೀರಶೈವವನ್ನು ಪ್ರತ್ಯೇಕಿಸಬೇಕು ಅನ್ನೋದಿತ್ತು ಆದರೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದಲ್ಲಿರುವಂತಹ ಕೋಟ್ಯಾಂತರ ಶ್ರೀ ಸಾಮಾನ್ಯರು ಅಂತ ಅಂದರೆ ಜನಸಾಮಾನ್ಯರು ಅವರಿಗೆ ಈ ಧರ್ಮದ ವಿಭಜನೆ ಲಿಂಗಾಯತ ವೀರಶೈವದ ವಿಭಜನೆ ಬೇಕಾಗಿರಲಿಲ್ಲ ಅವರು ಇದನ್ನು ಕಾಯ ವಾಚ ಮನಸ್ಸ ವಿರೋಧ ಮಾಡ್ತಾಯಿದ್ರು ಯಾಕೆಂದರೆ ಯಾರು ಯಾರು ಇಷ್ಟಲಿಂಗಧಾರಿಗಳಾಗಿದ್ದಾರೋ ಅವರೆಲ್ಲರೂ ಲಿಂಗಾಯತರು ಮುಗಿದು ಅವರ ಅಭಿಪ್ರಾಯ ಆಗಿತ್ತು ಆದರೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಸಿದ್ದರಾಮಯ್ಯನವರು ಏಕಾಏಕಿ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಮಾನ್ಯತೆಯನ್ನು ಕೊಡುವ ನಿರ್ಧಾರವನ್ನು ಕೈಗೊಂಡರು ಅದಕ್ಕೆ ಪೂರಕವಾಗಿ ತಮಗೆ ಅಂದರೆ ಸರ್ಕಾರಕ್ಕೆ ಬಂದಂತಹ ಮನವಿ ಪತ್ರವನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಕಳುಹಿಸಿಕೊಟ್ಟು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕಾ ಅಥವಾ ಬೇಡವಾ ಅನ್ನುವುದರ ಬಗ್ಗೆ ಅಧ್ಯಯನ ನಡೆಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಸೂಚಿಸಿದರು ಅದರಂತೆ ಅಲ್ಪಸಂಖ್ಯಾತ ಇಲಾಖೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತು ಆ ಸಮಿತಿ ಲಿಂಗಾಯತ ಮತ್ತು ವೀರಶೈವದಲ್ಲಿರುವ ತರತಮವನ್ನು ಗುರುತಿಸಿ ಶತಶತಮಾನಗಳ ಒಂದು ಪರಂಪರೆ ಇದೆ ಲಿಂಗಾಯತಕ್ಕೆ ಮತ್ತು ವೀರಶೈವಕ್ಕೆ ಯಾವುದು ಸರಿ ಯಾವುದು ತಪ್ಪು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕಾ ಅಥವಾ ಬೇಡವಾ ವೀರಶೈವ ಲಿಂಗಾಯತದ ಭಾಗವಾ ಅಥವಾ ಅಲ್ವಾ ಈ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ಸತ್ಯಶೋಧನೆಯನ್ನು ಮಾಡೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆರು ತಿಂಗಳ ಸಮಯಾವಕಾಶವನ್ನು ಕೋರಿದರು ಆದರೆ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ತರಾತುರಿ ಒಳಗಿದ್ದರು ವಿಧಾನಸಭೆಯ ಚುನಾವಣೆಯ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ ಚುನಾವಣೆಯ ಪೂರ್ವ ಸಿದ್ಧತೆಗಳು ಆಗುವುದಕ್ಕೆ ಸರಿಯಾಗಿ ಈ ನಿರ್ಧಾರವನ್ನು ಸರ್ಕಾರ ಪ್ರಕಟಿಸಬೇಕು ಚುನಾವಣಾ ಆಯೋಗದ ನೀತಿ ಸಂಹಿತೆ ಪ್ರಕಟ ಆಗುವುದಕ್ಕೆ ಒಂದೆರಡು ದಿನಗಳಿಗೆ ಮೊದಲು ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡರು ಅದರ ಪರಿಣಾಮವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಹೇಳಿದ್ರು ನೀವು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ತಿಂಗಳ ಅವಧಿಯಲ್ಲಿ ಸದಸ್ಯರ ಎಲ್ಲ ಅಭಿಪ್ರಾಯಗಳನ್ನು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಂತಹ ಮನವಿಗಳನ್ನು ಅವೆಲ್ಲವನ್ನು ಪಡ್ಕೊಂಡು ಒಂದು ತಿಂಗಳಲ್ಲಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟರು ನಾಗಮೋಹನ್ ದಾಸ್ ಏನು ಹೇಳ್ತಾರೆ ಅಂತಂದರೆ ನಮ್ಮ ನ್ಯಾಯಮೂರ್ತಿಗಳು ನಾವು ಎಲ್ಲ ಆ್ಯಂಗಲಲ್ಲಿ ವ್ಯಾಪಕವಾದ ಅಧ್ಯಯನವನ್ನು ನಡೆಸಿ ಒಂದು ತಿಂಗಳಲ್ಲಿ ಒಂದು ಸಮಗ್ರವಾದಂತಹ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತು ಆ ವರದಿಯ ಆಧಾರದ ಮೇಲೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸರ್ಕಾರಕ್ಕೆ ಬಿಟ್ಟದ್ದು ಅನ್ನುವ ಮಾತನ್ನು ಹೇಳಿದರು ತದನಂತರ ನೀತಿ ಸಂಹಿತೆ ಇನ್ನೇನು ಘೋಷಣೆ ಆಗಬೇಕು ನೀತಿ ಸಂಹಿತೆ ಘೋಷಣೆ ಆಗುವುದಕ್ಕೆ ಒಂದೆರಡು ಮೊದಲು ತರಾತುರಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕಳಿಸ್ಕೊಡ್ತೀವಿ ವಿಧಾನಸಭಾ ಚುನಾವಣೆ ಘೋಷಣೆಯಾದ ಪರಿಣಾಮ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿತ್ತು ಆದ್ದರಿಂದ ಕೇಂದ್ರ ಸರ್ಕಾರ ಅದರ ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅನ್ನುವ ವಿಷಯದಲ್ಲಿ ತೋರಿದ ತರಾತುರಿ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮವನ್ನು ಬೀರ್ತು ಕಾಂಗ್ರೆಸ್ ಪಕ್ಷ ಭಾರೀ ಪ್ರಮಾಣದಲ್ಲಿ ಸೋಲನ್ನು ಅನುಭವಿಸ್ತು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಲಿಂಗಾಯತ ಶಾಸಕರು ಆಯ್ಕೆ ಆಗ್ತಾ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದವರು ಕೇವಲ ಹದಿನಾರು ಮಂದಿ ಮಾತ್ರ ಯಾರ್ಯಾರು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅಂದ್ಬಿಟ್ಟು ದೊಡ್ಡ ಹೋರಾಟವನ್ನು ನಡೆಸಿದ್ರು ವಿನಯ್ ಕುಲಕರ್ಣಿ ಇರಬಹುದು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬಸವರಾಜ ರಾಯರೆಡ್ಡಿ ಇಂಥವರೆಲ್ಲರೂ ಚುನಾವಣೆಯಲ್ಲಿ ಸೋತರು ಎಂ ಬಿ ಪಾಟೀಲ್ ಅವರು ತಮ್ಮ ಮನಿ ಪವರ್ ಮದಲ್ ಪವರ್ ಮತ್ತು ಜೊತೆಗೆ ಕ್ಷೇತ್ರದಲ್ಲಿ ಮಾಡಿದ್ದ ಕೆಲಸದ ಪರಿಣಾಮವಾಗಿ ಗೆದ್ದರು ಅದಾದ ನಂತರದ ಆರು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ಗೆ ಈಗ ಜ್ಞಾನೋದಯ ಆಗಿದೆ ನೋಡಿ ಬಳ್ಳಾರಿ ಲೋಕಸಭಾ ಉಪ ಚುನಾವಣೆಯ ಸಂದರ್ಭದಲ್ಲಿ ಗದಗಿನ ಲಕ್ಷ್ಮೇಶ್ವರದಲ್ಲಿ ರಂಭಾಪುರಿ ಸ್ವಾಮೀಜಿಗಳ ದಸರಾ ಮಹೋತ್ಸವದ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಸರ್ಕಾರ ಧರ್ಮದಲ್ಲಿ ಮಧ್ಯೆ ಪ್ರವೇಶ ಮಾಡಬಾರ್ದು ನಮ್ಮ ಸರ್ಕಾರ ಅಂಥದ್ದೊಂದು ತಪ್ಪನ್ನು ಮಾಡಿದೆ ಈ ತಪ್ಪಿನಿಂದ ಈ ಧಾರ್ಮಿಕ ಭಾವನೆಗಳನ್ನು ನಂಬಿರುವ ಜನರ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಿದೆ ಆದ್ದರಿಂದ ನಾನು ನಮ್ಮ ಸರ್ಕಾರದ ಪರವಾಗಿ ಕ್ಷಮೆ ಕೋರ್ತೀನಿ ಅಂತ ಹೇಳಿದರು ಅದಾದ ನಂತರ ಗದಗಿನ ತೋಂಟದಾರ್ಯ ಜಗದ್ಗುರುಗಳ ಪುಣ್ಯತಿಥಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಅದನ್ನು ರಿಪೀಟ್ ಮಾಡಿದ್ರು ಈಗ ಚಾಮರಾಜನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಪೀಟ್ ಮಾಡಿದ್ರು ನಾನು ಇನ್ನು ಈ ಈ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ನೋಡಿ ಇತ್ತೀಚಿನ ಬೆಳವಣಿಗೆ ಅಂದರೆ ಕೇಂದ್ರ ಸರ್ಕಾರ ಲಿಂಗಾಯತಕ್ಕೆ ಮಾನ್ಯತೆಯನ್ನು ನೀಡೋದನ್ನು ತಿರಸ್ಕರಿಸಿದೆ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಲಿಂಗಾಯತ ವೀರ ವೀರಶೈವ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅನ್ನುವ ಮಾತನ್ನು ಹೇಳಿದೆ ಈ ಕೇಂದ್ರ ಸರ್ಕಾರದ ಈ ನಿಲುವು ಪ್ರಕಟವಾದ ನಂತರ ರಾಜ್ಯ ಸರ್ಕಾರಕ್ಕೆ ನೂರಕ್ಕೆ ನೂರರಷ್ಟು ಜ್ಞಾನೋದಯ ಆಗಿದೆ ನೋಡಿ ನಿನ್ನೆ ಅಂದರೆ ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವರುಗಳು ಸಭೆ ಸೇರಿ ಯಾವುದೇ ಕಾರಣಕ್ಕೆ ನಾವು ಲಿಂಗಾಯತ ಧರ್ಮದ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡುವುದು ಬೇಡ ಈಗಾಗಲೇ ನಾವು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಸುಟ್ಕೊಂಡಿದ್ದೀವಿ ಒಂದು ವೇಳೆ ನಾವು ಈಗ ಲಿಂಗಾಯತ ಧರ್ಮದ ವಿಷಯದಲ್ಲಿ ಏನೇ ಮಾತನಾಡಿದ್ರು ಅದು ಪಕ್ಷದ ಚುನಾವಣೆಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಲಿಂಗಾಯತರು ಪ್ರಬಲವಾಗಿರುವ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು ಕೇವಲ ಮೂರು ಸ್ಥಾನಗಳು ಅಲ್ಲಿರೋದೆಷ್ಟು ಅಂತಂದರೆ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಮೂರು ಈ ಕಾರಣದಿಂದ ಈ ಕಾರಣದಿಂದ ಲಿಂಗಾಯತ ವೀರಶೈವಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡುವ ವಿಷಯದಲ್ಲಿ ಕಾಂಗ್ರೆಸ್ ತಲೆ ಹಾಕಬಾರದು ಅನ್ನುವ ನಿರ್ಧಾರವನ್ನು ಪ್ರಕಟಿಸಿದೆ ಇದು ನಿಜಕ್ಕೂ ಸ್ವಾಗತಾರ್ಹವಾದಂತಹ ಒಂದು ದಿನವು ದಿನೇಶ್ ಗುಂಡೂರಾವ್ ಹೇಳ್ತಾರೆ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ನೀಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಅಜೆಂಡಾ ಅಲ್ಲ ಇದು ಅಲ್ಲಿನ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಈ ನಿರ್ಧಾರಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ ಇದರ ಅರ್ಥ ಇಷ್ಟೇ ಧರ್ಮದ ವಿಷಯದಲ್ಲಿ ಯಾವುದೇ ಸರ್ಕಾರ ಕೈ ಹಾಕಬಾರ್ದು ಒಂದು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸಮುದಾಯಗಳ ಎಲ್ಲ ಧರ್ಮಗಳ ಎಲ್ಲ ಜಾತಿ ಜನಾಂಗಗಳ ಕಸ್ಟೋಡಿಯನ್ ಇದ್ದಾಗಿರಬೇಕು ಹಿ ಶುಡ್ ಬಿ ದೇರ್ ಆ್ಯಸ್ ಧರ್ಮದರ್ಶಿ ಟ್ರಸ್ಟಿ ಇದ್ದ ಹಾಗೆ ಇರಬೇಕು ಅದನ್ನು ಬಿಟ್ಬಿಟ್ಟು ಸರ್ಕಾರದಲ್ಲಿ ಅಧಿಕಾರ ಸೂತ್ರ ಹಿಡಿದವರನ್ನೇ ಧರ್ಮ ವಿಭಜನೆಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ಅನುಭವಿಸಿದ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅನ್ನುವ ವಿಷಯದಲ್ಲಿ ಹಿಂದೆ ಸರಿದಿರೋ ರೀತಿಯಲ್ಲ ಇದು ನಿಜಕ್ಕೂ ಆ ಪಕ್ಷದ ಭವಿಷ್ಯಕ್ಕೆ ಪೂರಕವಾದ ಪ್ರತಿಫಲವನ್ನು ನೀಡೋದ್ರೊಳಗೆ ಆಶ್ಚರ್ಯವೇ ಜೈ ಹಿಂದ್ ಜೈ ಕರ್ನಾಟಕ